उडुपी जिला कांग्रेस समिति वतियिंद केंद्र सरकार जनविरोधी निलुविन विरुद्ध हेजमाडियिंद बैंदूरुवरेगे जनध्वनि पादयात्रेयन्नु हम्मिकोळ्ळलागिदे। फेब्रवरी 27 रवरेगे नडेयुव ई पादयात्रे हेजमाडियल्लि उद्घाटनेगोंडिद्दु करावळिय कैपाळयदल्लि होसदोंदु संचलन मूडिदे। ई कुरित ओंदु वरदि इल्लिदे। उडुपी जिला कांग्रेस समिति वतियिंद केंद्र सरकार जनविरोधी निलुविन विरुद्ध हेजमाडियिंद बैंदूरुवरेगे जनध्वनि पादयात्रेयन्नु हम्मिकोळ्ळलागिद्दु इंदु एरडने दिनक्के कालिट्टिदे। ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರುಗಳಾದ ಸಿದ್ದರಾಮಯ್ಯ, ವಿನಯ್ ಕುಮಾರ್ ಸೊರಕೆ, ಪ್ರಮೋದ್ ಮದ್ವರಾಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದು ಜನಧ್ವನಿ ಪಾದಯಾತ್ರೆಗೆ ಮತ್ತಷ್ಟು ಬಲ ಬಂದಿದೆ। ಮಾಜಿ ಸಿಎಂ ಸಿದ್ದರಾಮಯ್ಯನವರು ಬಿಜೆಪಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದು ಬಿಜೆಪಿಯವರು ಕರಾವಳಿಯನ್ನ ಕೋಮು ದ್ವೇಷದ ಪ್ರಯೋಗಾಲಯವನ್ನಾಗಿಸಿದ್ರು। ಅಂಥವರು ದೇಶಭಕ್ತಿಯ ಬಗ್ಗೆ ಕಾಪಟ ನಾಟಕವಾಡುತ್ತಾರೆ। ಇಂಥ ಸರ್ಕಾರವನ್ನ ಜನರು ಮತ್ತೆ ಕಿತ್ತೆಸೆಯುತ್ತಾರೆ। ಹಿಂದೆ ನಾನು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭ ಬಡವರಿಗಾಗಿ 7 ಕೆಜಿ ಉಚಿತ ಅಕ್ಕಿ ವಿತರಣೆ ಮಾಡಲಾಗಿತ್ತು। ಬಿಜೆಪಿ ಸರ್ಕಾರವು ಅದರಲ್ಲಿ 2 ಕೆಜಿ ಅಕ್ಕಿ ನುಂಗಿ ಹಾಕಿದೆ। ಬಡವರ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ಲ ಎಂಬುದಕ್ಕೆ ಇದೊಂದು ಜ್ವಲಂತ ನಿದರ್ಶನ। ಮುಂದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಲ್ಲಿ ಬಡವರಿಗೆ 10 ಕೆಜಿ ಅಕ್ಕಿ ನೀಡಲು ಬದ್ಧನಿದ್ದೇನೆ ಎಂದು ಹೇಳಿದ್ದಾರೆ। ಯಡಿಯೂರಪ್ಪ ಏನು ಈಗ 7 ಕೆಜಿ ಇಂದ 3 ಕೆಜಿ ಮಾಡಕ್ಕೆ ಹೊರಟವನಲ್ಲ 10 ಕೆಜಿ ಅಕ್ಕಿಯನ್ನ ಕೊಡ್ತೇನೆ ಬಡವರಿಗೆ 10 ಕೆಜಿ ಕೊಡ್ತೇನೆ 10 ಕೆಜಿ ರಾಮನಿಗೆ ಅಯೋಧ್ಯದಲ್ಲಿ ರಾಮನ ಕಟ್ಟಿಸ್ತಾರೆ ದುಡ್ಡು ಕೊಟ್ಟಿರುವ ಅಂತ ನಾನು ಕೊಡಲ್ಲ ಅಂತ ಯಾಕಂದ್ರೆ ನಮ್ಮೂರಲ್ಲೇ ರಾಮನ ಕಟ್ತಾ ಇದೀವಲ್ಲಪ್ಪ ಇದು ಅಯೋಧ್ಯೆ ರಾಮನಿಗೆ ಕೊಡಬೇಕಾ नमूर राम को दशरथन मगने नमूर कट राम अयोध्या कट दशरथन मगने ಸಂದರ್ಭ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಹಿಂದಿನ ಕಾಂಗ್ರೆಸ್ ಸರ್ಕಾರವು ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಅತಿ ಹೆಚ್ಚು ಅನುದಾನವನ್ನು ಒದಗಿಸಿದೆ। ಈಗಿನ ಬಿಜೆಪಿ ಶಾಸಕರುಗಳಿಗೆ ಆ ಕಾರ್ಯಕ್ರಮಗಳ ಶಿಲಾನ್ಯಾಸಗಳನ್ನು ಮಾಡಿ ಮುಗಿಸಲಾಗಿಲ್ಲ। ಕರಾವಳಿಗೆ ಅತಿ ಹೆಚ್ಚು ಕೊಡುಗೆ ನೀಡಿದವರು ಸಿದ್ದರಾಮಯ್ಯನವರು ಎಂದರು। ಕಾಂಗ್ರೆಸ್ ಪಕ್ಷ ಮಾತ್ರ ಸಮಾಜವನ್ನು ಒಗ್ಗೂಡಿಸುವ ಪಕ್ಷ, ನಾವು ಸುಖವಾಗಿ ಬದುಕಬೇಕಿದ್ದರೆ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅನಿವಾರ್ಯ ಎಂದು ಜನರಿಗೆ ಮನದಟ್ಟಾಗಿದೆ। ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ ಎಂದರು। ಎಲ್ಲಿಯಲ್ಲಿ ನಡೆಯುವಂತ ರೈತರ ಪ್ರತಿಭಟನೆ ಏನಿದೆ ಆ ರೈತರಿಗೆ ಇವತ್ತು ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮವಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಂಗಳೂರು ಬಿಟ್ರೆ ನಮ್ಮ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ। ಈ ಕಾರ್ಯಕ್ರಮಕ್ಕೆ ಜನಜಾಗೃತಿಗೊಳಿಸಬೇಕು ಅನ್ನುವಂತ ವಿಚಾರ ಪ್ರಸ್ತುತ ವಿಚಾರಗಳ ಬಗ್ಗೆ ಜನಜಾಗೃತಿಗೊಳಿಸುವಂತದ್ದು ಕೂಡ ನಮ್ಮ ಉದ್ದೇಶ। ಈ ಕಾರ್ಯಕ್ರಮದಲ್ಲಿ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಅನೇಕ ನಮ್ಮ ಪಕ್ಷದ ಅವಿಭಾಜ್ಯ ಜಿಲ್ಲೆಯ ಮುಖಂಡರುಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ। ಒಟ್ಟಿನಲ್ಲಿ ಜನಧ್ವನಿ ಯಾತ್ರೆಯ ಮೂಲಕ ಕರಾವಳಿಯ ಕೈಪಾಳೆಯದಲ್ಲಿ ಹೊಸದೊಂದು ಸಂಚಲನ ಮೂಡಿದ್ದು ಇವರ ಈ ಪ್ರತಿಭಟನೆ ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ। ಸಂತೋಷ್ ಕಾಪು, ಸ್ಪಂದನ ಟಿವಿ।